ಲೀಡರ್ಸ್ ಆ್ಯಂಡ್ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಒಂದು ವಿಚಾರ ನನ್ನ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಆ್ಯಂಡ್ ಇದು ತುಂಬ ಖುಷಿಯಾಗಿ ಫೇಸ್ಬುಕ್ ಲೈವಿಗೆ ಬಂದು ಆ ವಿಷಯವನ್ನು ಶೇರ್ ಮಾಡ್ಕೊಳಂತಿದ್ದೆ. ಬಟ್ ಆಗಲೇ ಸಂತೋಷ ಬೇಗ ಆ ವಿಷಯವನ್ನು ಕರೆಕ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ತುಂಬ ಖುಷಿಯಾದಂಥ ಮೊದಲನೇ ವಿಚಾರ, ಇಂಡಿಯನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿನಲ್ಲಿ ಒಂದು ಹಿಸ್ಟ್ರಿಯನ್ನು ವಿನ್ಫಿನಿತ್ ಕ್ರಿಯೇಟ್ ಮಾಡಿದೆ. ಅದು ಏನಂತ ಹೇಳಿದ್ರೆ, ಶುರುವಾದಂಥ ಮೊದಲನೇ ತಿಂಗಳೇ ಹತ್ತತ್ರ 10 ಕೋಟಿ ಸೇಲ್ಸ್ ಮುಖಾಂತರ ವಿನ್ಫಿನಿತ್ ಒಂದು ಬೃಹತ್ತಾದಂಥ ಕಂಪನಿ ಆಗಲಿಕ್ಕೆ ಹೊರಡ್ತಾ ಇದೆ. ಅದಕ್ಕೆ ಸಜ್ಜಾಗಿದೆ, ಸಜ್ಜಾಗಿ ಈಗ ರೆಡಿಯಾಗಿ ಈಗ ಆಲ್ರೆಡಿ ನುಗ್ಗಿದೆ, ಮುಂದೆ ನುಗ್ಗಿದೆ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಅನಿಸುತ್ತೆ. ಆ್ಯಂಡ್ ಅಷ್ಟೇ ಅಲ್ದಿರ, ಈಗ ಇನ್ನೊಂದು ಗ್ರೇಟೆಸ್ಟ್ ನ್ಯೂಸ್, ಪೇಔಟ್ಸ್ ನಿನ್ ಇವ ನಾಳೆ ಸಂಜೆ ಅಷ್ಟರಲ್ಲಿ ಪೇಔಟ್ಸ್ ಅನೌನ್ಸ್ ಆಗ್ತಿದೆ. ಆ್ಯಂಡ್ ಆ ಪೇಔಟ್ಸ್ನ ಅನೌನ್ಸ್ ಮಾಡೋದ್ರಲ್ಲಿ ತುಂಬ ತುಂಬ ಕಾತರದಿಂದ ನಾವು ಕೂಡ ಎಕ್ಸೈಟೆಡ್ ಆಗಿದ್ದೀವಿ. ಯಾಕೆ ಅಂತ ಹೇಳಿದ್ರೆ, ಆ್ಯಂಡ್ ಸುಮಾರು ಜನ ಇನ್ ಲೀಡರ್ಶಿಪ್ ನಮ್ಮ ಜೊತೆಗೆ ಬಿಲೀವ್ ಮಾಡಿ ಬಂದರು. ಆ ಒಬ್ಬೊಬ್ಬರ ಲೀಡರ್ಶಿಪ್ನ ಇನ್ಕಮನ್ನು ಹೇಳ್ಕೊಳ್ಳಿಕ್ಕೆ ನಮಗೆ ಹೆಮ್ಮೆ ಅನ್ನಿಸ್ತಿದೆ. ಆ್ಯಂಡ್ ಇವತ್ತು ಇದೊಂದು ಈ ವಿಚಾರ ನಾಟ್ ಓನ್ಲಿ ಇನ್ ಕರ್ನಾಟಕ, ನಾಟ್ ಓನ್ಲಿ ಇನ್ ಆಂಧ್ರ ಆ್ಯಂಡ್ ತೆಲಂಗಾಣ ಆ್ಯಂಡ್ ತಮಿಳ್ನಾಡು, ಎಂಟೈರ್ ಇಂಡಿಯಾ ಇವತ್ತು ವೆಯ್ಟ್ ಮಾಡ್ತಿದೆ ಪೇಔಟ್ಸ್ ಬಗ್ಗೆ. ಮೊದಲನೇ ತಿಂಗಳ ವಿನ್ಫಿನಿತ್ನ ಪೇಔಟ್ ಬಗ್ಗೆ ಎಸ್, ಅವರೆಲ್ಲರಿಗೂ ಒಂದು ತುಂಬಾ ಖುಷಿಯಾದಂಥ, ಒಂದು ಕೆಲವೊಬ್ಬರಿಗೆ ಸರ್ಪ್ರೈಸ್ ಆದಂಥ ನ್ಯೂಸ್. ಎಸ್, ಇವತ್ತು ಒಬ್ಬೊಬ್ಬರ ಬಿಸ್ನೆಸ್ ಆಗಿರುವಂಥ ಒಂದು ವಿಚಾರವನ್ನು ಗಮನಿಸಿದಾಗ ಈ ತಿಂಗಳು ಸ್ಯಾಂಪಲ್ ಅದು ಸ್ವಲ್ಪ ನಿಮಗೂ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಇರಲಿ. ನಾಳೆ ಸಂಜೆ ಅಷ್ಟರಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಾಗುತ್ತೆ ಪೇಔಟ್ಸ್ ಅನೌನ್ಸ್ ಆಗುತ್ತೆ. ಆ್ಯಂಡ್ ಈ ಮಂತ್ ಅಂತೂ ಈ ಬರ್ತಾ ಇರ್ತಕ್ಕಂಥ ಪೇಔಟ್ಸ್ ಈ ಆಗಸ್ಟ್ ಮಂತಲ್ಲಿ ಇನ್ನೊಂದಷ್ಟು ಹಿಸ್ಟ್ರಿಯನ್ನು ಕ್ರಿಯೇಟ್ ಮಾಡುತ್ತೆ. ಯಾಕೆಂತ ಹೇಳಿದ್ರೆ, ಏನು ಈ ತಿಂಗಳು ಪೇಔಟ್ ತೊಗೊಳ್ತಿದ್ರೆ ಆ ಎಲ್ಲ ಲೀಡರ್ಶಿಪ್ಸು ಅದರ ಜೊತೆಗೆ ಇನ್ನು ನಮ್ಮ ಜೊತೆಗೆ ಜಾಯ್ನ್ ಆದಂಥ ಲೀಡರ್ಶಿಪ್ಸು ಆಗಸ್ಟ್ ಮಂತ್ ನನ್ನ ಊಹೆಯ ಪ್ರಕಾರ, ನಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ, ಊಹೆ ಅನ್ನಬಾರ್ದು, ಕ್ಯಾಲ್ಕುಲೇಷನ್ನ ಪ್ರಕಾರ ನೋಡ್ತಾ ಇದ್ರೆ ಇದು ಮತ್ತಷ್ಟು ಮೈಲಿಗಲನ್ನು ಸೃಷ್ಟಿ ಮಾಡುತ್ತೆ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಅನ್ನಿಸ್ತಿದೆ. ಎಸ್, ಅಟ್ ದ ಸೇಮ್ ಟೈಮ್ ಇನ್ನು ಸಾಕಷ್ಟು ದಿ ಬೆಸ್ಟ್ ಆಫ್ ದಿ ಬೆಸ್ಟ್ ಪ್ರೊಡಕ್ಟ್ಸನ್ನು ವಿನ್ಫಿನಿತ್ ಪ್ಲಾನ್ ಮಾಡಿದೆ. ಆ್ಯಂಡ್ ಸಾಕಷ್ಟು ನೀಡ್ಫುಲ್ ಪ್ರೊಡಕ್ಟ್ಸನ್ನು ಪ್ಲಾನ್ ಮಾಡಿದೆ. ಅಷ್ಟೇ ಅಲ್ದಿರ, ವಿನ್ಫಿನಿತ್ ಇನ್ನಷ್ಟು ಯೂನಿಕ್ ಪ್ರಾಡಕ್ಟನ್ನು ತೊಗೊಂಡು ಬರ್ತಿದೆ ಅನ್ನೋ ಒಂದು ವಿಚಾರವನ್ನು ನಾನು ಅನೌನ್ಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ದ ಗ್ರೇಟ್ ಥಿಂಗ್ ಏನಂತ ಹೇಳಿದ್ರೆ, ಇವತ್ತು ಇನ್ನೊಂದು ಸ್ಪೆಷಲ್ ಕ್ಯಾಟಗರಿ ಪ್ರಾಡಕ್ಟ್ಸ್, ಸ್ಪೆಷಲ್ ಕ್ಯಾಟಗರಿ ಪ್ರಾಡಕ್ಟ್ ಅದರಲ್ಲಿ ಬೇರೆ ಯಾವ ಕೆಲವೊಂದು ಕಂಪನಿಗಳಲ್ಲಿ ಇಲ್ದಿರುವಂಥ ಒಂದು ಪ್ರಾಡಕ್ಟನ್ನು ಈಗ ವಿನ್ಫಿನಿತ್ ಲಾಂಚ್ ಮಾಡಲಿಕ್ಕೆ ಇನ್ನು 2-3 ತಿಂಗಳೊಳಗೆ ಪ್ಲಾನ್ ಮಾಡ್ತಿದೆ. ಅದು US ಮಾರ್ಕೆಟ್ನಲ್ಲಿ, ಫಾರಿನ್ ಮಾರ್ಕೆಟ್ನಲ್ಲಿ ಹೈಯೆಸ್ಟ್ ಸೇಲ್ ಆಗ್ತಾ ಇರೋಂಥ ಒಂದು ಪ್ರಾಡಕ್ಟನ್ನು ಇಂಡಿಯನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿನಲ್ಲಿ ಅದು ಹೆಲ್ತ್ ಕಾನ್ಶಿಯಸ್ ಬೇಸ್ಡ್ ಆನ್ ಒಂದು ಪ್ರೊಡಕ್ಟ್ಸನ್ನು ತೊಗೊಂಡು ಬರಬೇಕು ಅಂತ ಹೋಗ್ತಾ ಇದ್ದೀವಿ. ಅದು ಇನ್ನಷ್ಟು ವೆಸ್ಟ್ ನಮ್ಮ ವಿನ್ಫಿನಿತ್ನ ಯೂನಿಕ್ನೆಸ್ನ ಪ್ರೊವೈಡ್ ಮಾಡುತ್ತೆ. ಆ್ಯಂಡ್ ಇನ್ನಷ್ಟು ಪ್ರಾಡಕ್ಟ್ ಪೈಪ್ಲೈನ್ನಲ್ಲಿ ಸಾಕಷ್ಟು ಪ್ರೊಡಕ್ಟ್ಸನ್ನು ತೊಗೊಂಡು ಬರ್ತಿದ್ದೀವಿ. ಆ್ಯಂಡ್ ಯಾವ ಒಂದು ಮಾತು ಹೇಳ್ತಿದ್ವಿ, ಬೈ ಡಿಸೆಂಬರ್ 2020 ಅಷ್ಟರಲ್ಲಿ ವಿನ್ಫಿನಿತ್ 50 ಕ್ರೋರ್ಸ್ ಟರ್ನ್ ಓವರ್ ಕಂಪನಿಯಾಗಿ ಹೊರಹೊಮ್ಮುತ್ತೆ ಅಂತ ಹೇಳ್ತಿದ್ವಿ. ಅದಕ್ಕೆ ಸಕಲ ಸಿದ್ಧತೆಗಳನ್ನು ತಗೊಳ್ತಾ ಅಲ್ಲೊಬ್ಬರ ಇಂಡಿಯಾ ಬಿಸ್ನೆಸ್ ಬೂಸ್ಟಪ್ ಆಗ್ತಿದೆ. ಆ್ಯಂಡ್ ಎಲ್ಲ ಲೀಡರ್ಶಿಪ್ನ ಒಬ್ಬೊಬ್ಬರನ್ನ ಮೀಟ್ ಮಾಡ್ತಾ ಇದ್ದೀನಿ. ಇವತ್ತು ನಿಮ್ಮ ಲೀಡರ್ಶಿಪ್ನ ಮೀಟ್ ಮಾಡಿದೆ, ಎಂಟೈರ್ ಸಂತೋಷ್ ಪೂಜಾರಿ ಆ್ಯಂಡ್ ಕವಿತಾ ಮೇಡಮ್ ಆ್ಯಂಡ್ ಶಬನಾ ಮೇಡಮ್ ಆ್ಯಂಡ್ ನಿಮ್ಮೆಲ್ಲರ ಟಾಪ್ ಲೀಡರ್ಶಿಪ್ನ ಮೀಟ್ ಮಾಡಿದಾಗ